ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ನಟಿ ಕಮ್ ಮಾಡೆಲ್ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸುಳ್ಳು ದೂರು ದಾಖಲಿಸಿದ್ರ ನಟಿ ಕಮ್ ಮಾಡೆಲ್ ಅನ್ನೋ ಪ್ರಶ್ನೆ ಮೂಡಿದೆ. ರ್ಯಾಪಿಡೋ ಬೈಕ್ ಚಾಲಕನನ್ನ ಮಾಡೆಲ್ ಭೇಟಿಯೇ ಆಗಿಲ್ಲ. ಪೊಲೀಸರ ತನಿಖೆ ವೇಳೆ ಸತ್ಯ ಬಯಲಾಗಿದೆ. ಮಾಡೆಲ್ ರಾತ್ರಿ ಹೊತ್ತು ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ದು ನಿಜ, ಆದರೆ ನಂತರ ಆಕೆಯೇ ಕ್ಯಾನ್ಸಲ್ ಮಾಡಿಕೊಂಡಿದ್ದಾಳೆ. ಕ್ಯಾನ್ಸಲ್ ಆಗಿದ್ರಿಂದ ರ್ಯಾಪಿಡೋ ಬೈಕ್ ಯುವತಿಯಿದ್ದ ಜಾಗಕ್ಕೆ ಬರಲೇ ಇಲ್ಲ. ಆದಾಗಿಯೂ ಮಾಡೆಲ್ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಪೊಲೀಸರ ತನಿಖೆ ವೇಳೆ ಯುವತಿ ದಾಖಲಿಸಿದ್ದ ದೂರು ಸುಳ್ಳು ಅಂತ ಗೊತ್ತಾಗಿದೆ. ಮಹಿಳೆ ಈ ರ್ಯಾಪಿಡೋ ಬೈಕ್ನ ಬುಕ್ ಮಾಡಿ ತದನಂತರ ಕ್ಯಾನ್ಸಲ್ ಮಾಡಿರ್ತಾಳೆ. ಸೊ ಹಾಗಾಗಿ ಆ ವ್ಯಕ್ತಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಆ ವ್ಯಕ್ತಿ ಅಲ್ಲಿ ಬಂದಿರತಕ್ಕಂಥಕ್ಕೆ ನಮಗೆ ಯಾವುದೇ ಪುರಾವೆಗಳು ಇರೋದಿಲ್ಲ. ಸೊ ಸದ್ಯಕ್ಕಿನ ತನಿಖೆ ಪ್ರಕಾರ ಇಲ್ಲಿವರೆಗೂ ನಮಗೆ ಕಂಡುಬಂದ ತಕ್ಷಣ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ವ್ಯಕ್ತಿ ಅಲ್ಲಿ ಹೋಗಿರೋದ್ರಿಂದ ಇದು ಮೇಲ್ನೋಟಕ್ಕೆ ಒಂದು ಸುಳ್ಳು ಕಂಪ್ಲೇಂಟ್ ಅಂತ ಇಲ್ಲಿವರೆಗೂ ನಮ್ಮ ಹೆಂಡತಿ ಕಾಟಕ್ಕೆ ಬೇಸತ್ತು ಗಂಡ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಬೆಂಗಳೂರಿನ ಶ್ರೀನಗರ ಬಳಿಯ ಆವಲಹಳ್ಳಿಯಲ್ಲಿ ನಡೆದಿದೆ. ಡೆತ್ನೋಟ್ ಬರೆದಿಟ್ಟು ಮಂಡ್ಯದ ನಾಗಮಂಗಲ ಮೂಲದ ಅಣ್ಣಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉಮಾ ಎಂಬಾಕೆಯನ್ನು ಅಣ್ಣಯ್ಯ 5 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಮದುವೆ ಬಳಿಕ ಗಂಡ ಹೆಂಡತಿ ನಡುವೆ ಜಗಳ ಆಗಿತ್ತು. ಎಷ್ಟು ದುಡಿದ್ರು ಹೆಂಡತಿ ದುಡ್ಡು ದುಡ್ಡು ಅಂತಾಳೆ. ನಾನು ಎಷ್ಟು ದುಡಿದ್ರು ಸಾಕಾಗ್ತಿಲ್ಲ, ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಹನುಮಂತನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪಿಸಿಬಿ ಬಲೆಗೆ ಖತರ್ನಾಕ್ ಪೆಡ್ಲರ್ಸ್ ಜೋಡಿ ಬಿದ್ದಿದ್ದಾರೆ. ನಗರದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಸಿಬಿ ಕೈಗೆ ತಗಲಾಕೊಂಡಿದ್ದಾರೆ. ಕೇರಳ ಮೂಲದ ವರ್ಗೀಸ್ ವಿಷ್ಣುಪ್ರಿಯ ಬಂಧಿತ ಆರೋಪಿಗಳು. ಬಂಧಿತರಿಂದ 5 ಲಕ್ಷ ಮೌಲ್ಯದ ಎಂಡಿಎಂಎ ಎಕ್ಸ್ಟ್ರಸಿ ಎಲ್ಎಸ್ಡಿ ಸ್ಟ್ರಿಪ್ಸ್ ವಶಕ್ಕೆ ಪಡೆಯಲಾಗಿದೆ. ನಗರದ ಹೊರವಲಯದಲ್ಲಿ ಈ ಜೋಡಿ ಮನೆ ಮಾಡಿಕೊಂಡು ವಾಸವಾಗಿತ್ತು. ಪ್ರತಿದಿನ ಮನೆಯಲ್ಲಿಯೇ ಡ್ರಗ್ಸ್ ನಶೆಯಲ್ಲಿ ಈ ಜೋಡಿ ತೇರಾಡ್ತಾ ಇತ್ತು. ಪೊಲೀಸರ ತನಿಖೆಯಲ್ಲಿ ಡ್ರಗ್ಸ್ ಪೆಡ್ಲರ್ಸ್ ನಿಜ ಬಣ್ಣ ಬಯಲಾಗಿದೆ. ಹುಬ್ಬಳ್ಳಿಯಲ್ಲಿ ಮತಾಂತರ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಗಂಡನನ್ನ ಮತಾಂತರಕ್ಕೆ ಒತ್ತಡ ಮಾಡಿಲ್ಲ, ವೈಯಕ್ತಿಕ ನಂಬಿಕೆ ಕಾರಣಕ್ಕೆ ಚರ್ಚ್ಗೆ ಹೋಗ್ತೇನೆ, ನಾನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿಲ್ಲ ಅಂತ ಭಾರತಿ ಹೇಳಿದ್ದಾರೆ. ಅಲ್ಲದೆ ಯಾರನ್ನೂ ಮತಾಂತರಗೊಳ್ಳುವಂತೆ ಪ್ರೇರೇಪಿಸಿಲ್ಲ. ನನ್ನನ್ನ ನನ್ನ ಪತಿ ಬಿಟ್ಟು 13 ವರ್ಷವಾಯಿತು. ನನ್ನ ಕುಟುಂಬದ ಸದಸ್ಯರಿಗೆ ಕಿರುಕುಳ ಕೊಡಲೆಂದೇ ಹೀಗೆ ಮಾಡಿದ್ದಾರೆ ಅಂತ ಭಾರತಿ ಆರೋಪಿಸಿದ್ದಾರೆ. ಗಂಡ ಹೆಂಡತಿ ಜಗಳ ಆಗೈತ್ರಿ. ಗಂಡ ಹೆಂಡತಿ ಜಗಳದಾಗ ನಮ್ಮ ಸಮಾಜ ಹಿರಿಯರ ಎಲ್ಲರೂ ಕೂಡಿ ನಮ್ಮ ತಮ್ಮಂದ್ರಿಗೆ ಎಲ್ಲರಿಗೂ ನಾವು ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀವಿ ರೀ. ಅವ್ರ ಮೇಲೆ ಸುಳ್ಳು ಅಪರಾಧ ಹೊರಿಸಿ ಅವ್ರು ಒಳಗೆ ಹಾಕ್ಸ್ಯಾರಿ. ನಾನು ಅವ್ರು ಮತಾಂತರ ಮಾಡ್ಸ್ಯಾರಂತ ನನಗೆ ಒಳಗೆ ಅವ್ರಿಗೆ ಒಳಗೆ ಹಾಕ್ಯಾರಿ. ನಾ ಮತಾಂತರನೂ ಆಗಿಲ್ಲರಿ, ಏನೂ ಆಗಿಲ್ಲರಿ. ನಂದು ಎಲ್ಲ ಪ್ರೂಫ್ ಐತ್ರಿ, ನೀವು ನೋಡಿರಿ. ನಂದು ಆಧಾರ್ ಕಾರ್ಡ್ ನೋಡಿರಿ, ರೇಷನ್ ಕಾರ್ಡ್ ನೋಡಿರಿ, ಎಲ್ಲ ನೋಡಿರಿ. ನಂದು ನಾ 13 ವರ್ಷ ಆಯ್ತು ನನಗೆ ಮದುವೆಯಾಗಿ. ಅವ ಬಿಟ್ಟು ಹೋಗ್ಬಿಟ್ಟಂದ್ರೆ ನನ್ನ ಪಾಡಿಗೆ ನಾ ದುಡ್ಕೊಂಡು ತಿಂದ್ರೂ ನನಗೆ ಇರಾ ಕೊಡಾತಿಲ್ರಿ, ಸುಳ್ಳು ಅಪರಾಧ. ರಾಯಚೂರಿನಲ್ಲಿ ಶಿಕ್ಷಕಿ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಿಕ್ಷಕಿ ನಾಪತ್ತೆ ಹಿಂದಿದ್ಯಾ ಲವ್ ಜಿಹಾದ್ ಕೇಳಿ ಬರ್ತಾ ಇದೆ. ಸಲೀಂ ಎಂಬಾತನ ಜೊತೆ ಯರಮರಸ್ ಕ್ಯಾಂಪ್ ಶಿಕ್ಷಕಿ ಸುಹಾಸಿನಿ ಹೋಗಿದ್ದಾರಂತೆ. ಸುಹಾಸಿನಿ ತಾಯಿ ನಿರ್ಮಲಾ ಲವ್ ಜಿಹಾದ್ ಅಂತ ಆರೋಪಿಸುತ್ತಿದ್ದಾರೆ. 10 ವರ್ಷಗಳ ಹಿಂದೆ ಲಿಂಗರಾಜ ಎಂಬಾತನ ಜೊತೆ ಸುಹಾಸಿನಿ ಮದುವೆಯಾಗಿತ್ತು. ಯರಮರಸ್ ಬಳಿಯ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಸುಹಾಸಿನಿ ಈಗ 7 ವರ್ಷದ ಮಗುವನ್ನ ಬಿಟ್ಟು ಸಲೀಂ ಜೊತೆ ಪರಾರಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಸುಹಾಸಿನಿ ಕುಟುಂಬದ ಪರ ನಿಂತಿವೆ. ಸರಿ ಇಲ್ಲ ಸರ್, ಗಂಡ ಸರಿ ಇದ್ದರೆ ಯಾಕೆ ಹಿಂಗೆ ಆಗ್ತಿದೆ ಸರ್? ಅಂತ ಒಟ್ಟ ಮನೆಗೆ ಬರೋದಿಲ್ಲ ಸರ್, ತಂದು ಹಾಕೋದಿಲ್ಲ. ಏನೇನು ಮಗ ಅನ್ನೋದು ಪ್ರೀತಿನೇ ಇಲ್ಲ. ಅದೇ ಇದು ಎಮ್ ಎಸ್ ಐ ಗೌರ್ಮೆಂಟ್ ಅದ್ರಾಗ ಆಚಾರ ಸರ್, ನಮ್ಮ ಮನೆಯವರೇ ಆಚಾರ. ಏನಿಲ್ಲ ಸರ್, ಮನೆಯಲ್ಲಿ ಮಗ ಅದಾನ ಸರ್. ಮಗ ಇಲ್ಲೇ ಅದ, ಮನಿ ಐತಲ್ ಸರ್, ಅದನ್ನ ನೋಡ್ತೀರಿ. ಅಂತ ಇಲ್ಲೇ ಅದ, ಇದ್ರಾಗ ಜಾಬ್ ಮಾಡ್ತಾನೆ ಸರ್, ಸ್ವಲ್ಪ ಫ್ಯಾಕ್ಟ್ರಿದಾಗ. ಹೈಸ್ಕೂಲ್ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಸರ್ವಧರ್ಮ ಸಂದೇಶದ ಡಾನ್ಸ್ ಮಾಡಿದರು. ರಾಷ್ಟ್ರಗೀತೆ ಹಾಗೂ ಹಿಂದೂ ಕ್ರೈಸ್ತ ಹಾಡಿನ ಜೊತೆ ಆಸಾನ್ಗೆ ವಿದ್ಯಾರ್ಥಿಗಳು ನೃತ್ಯ ಮಾಡಿದ್ದಾರೆ. ಈ ಘಟನೆ ಉಡುಪಿಯ ಕುಂದಾಪುರದ ಮದರ್ ತೆರೆಸಾ ಶಾಲೆಯಲ್ಲಿ ನಡೆದಿತ್ತು. ವಿಡಿಯೋ ವೈರಲ್ ಆಗ್ತಿದ್ದಂತೆ ಹಿಂದೂ ಸಂಘಟನೆಗಳು ಮದರ್ ತೆರೆಸಾ ಮೆಮೋರಿಯಲ್ ಶಾಲೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಶಾಲಾ ಆಡಳಿತ ಮಂಡಳಿ ಕ್ಷಮೆ ಕೇಳಿದರು. ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿವೆ.
ಇನ್ನು ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದು, ಇವರಿಗೆ ಬೇರೆ ಯಾವುದೇ ಹಾಡು ಸಿಗಲೇ ಇಲ್ಲವೆ, ಅದಕ್ಕೆ ಕಾರಣರಾದವರನ್ನ ಅಮಾನತು ಮಾಡಬೇಕೆಂದು ಹೇಳಿದ್ದಾರೆ. ಪಿಪಿ ಹತ್ತಿರ ಇರುವಂತಹ ಶಂಕರ್ ನಾರಾಯಣ ಅನ್ನುವಂತಹ ಗ್ರಾಮದಲ್ಲಿ ಇತ್ತೀಚೆಗೆ ಮದರ್ ತೆರೆಸಾ ಒಂದು ಕಾನ್ವೆಂಟ್ ನಲ್ಲಿ ಅಜಾನನ ಕುರಿತು ಒಂದು ಪ್ರಾರ್ಥನೆಯನ್ನ ನೃತ್ಯದ ಮೂಲಕ ಅದನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ನಾನು ಹೇಳೋದು ಬೇರೆ ಯಾವುದೂ ಸಿಗಲೇ ಇಲ್ವ ಇವರಿಗೆ. ಅಜಾನ್ ಅಂತ ಅನ್ನುವಂಥದ್ದು ಒಂದು ಅಲ್ಲ ಒಬ್ಬನೇ ದೇವರು, ಉಳಿದವರು ಎಲ್ಲರೂ ಕೂಡ ಕಾಫಿರು ಅಂತನ್ನುವಂಥದ್ದು, ಬೇರೆ ದೇವರನ್ನು ಪೂಜೆ ಮಾಡಬಾರದು ಅಂತನ್ನುವಂಥ ಗೀತೆಯನ್ನು, ಅಜಾನವನ್ನು ಹಿಂದೂ ಹುಡುಗಿಯರ 6 ಜನ ಹಿಂದೂ ಹುಡುಗಿಯರ ಕಡೆಯಿಂದನೇ ಪ್ರಾರ್ಥನೆ ಮಾಡಿಸ್ಬೇಕು ಅಂದರೆ ಇವ್ರ ಇಂಟೆನ್ಷನ್ ಏನಿದೆ, ಇವ್ರದ್ದು ಉದ್ದೇಶ ಏನಿದೆ ಅಂತಂದರೆ ಕುಲುಗೆಡಿಸಬೇಕು. ಇದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ, ಕುತಂತ್ರ ಇದೆ. ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಇದು ಬಹಳ ಗಂಭೀರವಾದ. ಕೊಪ್ಪಳದಲ್ಲಿ ಕಳೆದ 3 ತಿಂಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನವಿಲ್ಲದೆ ಪರದಾಡ್ತಾ ಇದ್ರು. ಈ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿ ಬಿತ್ತರಿಸಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನ್ಯೂಸ್ 18ಗೆ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿದ್ದು, ಅಂಗನವಾಡಿಯವರಿಗೆ 1-2 ದಿನದಲ್ಲಿ ವೇತನವಾಗುತ್ತೆ, ತಾಂತ್ರಿಕ ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸುತ್ತೇವೆ, ತದನಂತರ ಅವರಿಗೆ ವೇತನವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಎಲ್ಲರಿಗೆ ಆಗ್ಯದ, ಇಲ್ಲಿ ಕೇವಲ ಇಲ್ಲಿ 1-2 ತಾಲೂಕದೊಳಗ ತಾಂತ್ರಿಕ ಸಮಸ್ಯೆಯಿಂದ ಹಿಂದಾಗ್ಯತೆ. ನಿನ್ನೆನೆ ನಾನು ಏನಂದ್ರೆ ನನ್ನ ಗಮನಕ್ಕೆ ಬಂದಾಗ ತಕ್ಷಣ ನಮ್ಮ ಸೆಕ್ರೆಟರಿಗೆ ಡಿಡಿಗೆ ಹೇಳಿ, ನಮ್ಮ ನಿರ್ದೇಶಕರಿಗೆ ಹೇಳಿ ತಕ್ಷಣ ಅದನ್ನು ಸಾಲ್ವ್ ಮಾಡಂತ ಹೇಳಿ ಬಂದಿದ್ದೀನಿ. ಈ ಇಡೀ ರಾಜ್ಯದೊಳಗೆ ಎಲ್ಲಿ ಏನಂದ್ರೆ ಪಗಾರ ಕೊಡಲಂತಾಗಿಲ್ಲ, ಕೇವಲ 2. ಬೆಂಗಳೂರು ಅಷ್ಟೇ ಅಲ್ಲ, ಯಾದಗಿರಿಯಲ್ಲೂ ರಸ್ತೆ ಗುಂಡಿಗಳದ್ದೇ ಕಾರುಬಾರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ಗುಂಡಿಗಳಾಗಿವೆ. ಜೀವ ಕೈಯಲ್ಲಿ ಹಿಡ್ಕೊಂಡೇ ವಾಹನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಾದಗಿರಿಯಲ್ಲಿ ರಸ್ತೆ ಗುಂಡಿಗಳಿಂದಲೇ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಬೈಕ್ ಸವಾರ ಕೆಳಗೆ ಬಿದ್ದಿದ್ದ. ಈ ವೇಳೆ ಸವಾರನ ಮೇಲೆ ಲಾರಿ ಹರಿದಿದೆ. ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ರಸ್ತೆ ಗುಂಡಿಗೆ ಸವಾರರು ಬಲಿಯಾಗ್ತಾ ಇದ್ರು, ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ನೋಡು, ಯಾದಗಿರಿ ನಗರದಲ್ಲಿ ಮುದ್ನಾಳ್ ಹಾಸ್ಪಿಟಲ್ ಇಂದ ಮತ್ತು ಗಂಜ್ವರಿಗೆ ಏನಾಗಿವೆ ಅಂದ್ರೆ ಅಲ್ಲೆಲ್ಲ ತಗ್ಗುಗಳು ಅವು ಇವು ಬಿದ್ದೋಗಿದೆ, ಯಾಕಂದ್ರೆ ಆ ಗುಂಡಿಗೆಗಳು ಬಿದ್ದವು. ಹೀಗಾಗಿ ಸಾವು ನೋವುಗಳನ್ನು ಜಾಸ್ತಿ ಆಗ್ತಿದ್ದವು. ಅಲ್ಲಿನೂ ಸಾವು ನೋವಾಗ್ಯವ, ಇಲ್ಲಿನೂ ರೀಸೆಂಟ್ಲಿ ಆಗಿದ್ದಾವೆ. ಇದನ್ನು ನೋಡಿ ಪೊಲೀಸರು ಸ್ವಲ್ಪ ಗುಂಡಿಯನ್ನು ಮುಚ್ಚಿದ್ದಾರೆ. ಆದರೆ ಇದು ತಾತ್ಪೂರ್ತಿಕ, ಯಾಕಂದರೆ ಇವೆಲ್ಲ ಗುಂಡಿಗಳು ಮುಚ್ಚಬೇಕಂತ ಮುಚ್ಚಬೇಕಂತೇಳಿ ಗಮನಕ್ಕೆ ಬರ್ತಾ ಇಲ್ಲ ನಮ್ಮ BJP ಗೌರ್ಮೆಂಟ್ಗೆ. ನಾ ಕೇಳಲಿಕ್ಕತ್ತೀನಿ, ಎಲ್ಲ ಸಚಿವರು ಈಗ ಎಲ್ಲರೂ ಬರ್ತಿದ್ದಾರೆ, BJP ಗೌರ್ಮೆಂಟ್ದವ್ರು ಆಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲರು ಬರ್ತಾರೆ, ಅದೇ ರಸ್ತೆಯಲ್ಲಿ ತಿರುಗಾಡ್ತಾರೆ. ನೋಡ್ತಾ ಇಲ್ವಾ, ನೋಡ್ತಿದ್ದಾರೆ ಇಲ್ವಾ, ಅದು ಮತ್ತೆ ಅವ್ರ ಗಮನಕ್ಕೆ ಬರ್ತದ ಇಲ್ರಿ? ಮತ್ತೆ ಮುಚ್ಚಬೇಕು ಅನ್ನೋದು ಗಮನಕ್ಕೆ ಬರ್ತದ ಇಲ್ರಿ? ಸಾವು ನೋವುಗಳು ಆದಾಗನು ಮುಚ್ಚಲ್ಲ ಅಂದ್ರೆ ಇದೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿ ವಾಹನ ಸವಾರರು ಪೊಲೀಸರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರ ಅಸಹಾಯಕತೆ ಕಂಡು ಖುದ್ದು ನ್ಯಾಯಾಧೀಶರೇ ರಸ್ತೆಗಳಿದ್ದಾರೆ. ಗುಬ್ಬಿ ಕೋರ್ಟ್ನ ಹಿರಿಯ ಸಿವಿಲ್ ಜಡ್ಜ್ ಮಂಜುಳಾ ಹುಂಡಿ ಶಿವಪ್ಪನವರು ರೂಲ್ಸ್ ಬ್ರೇಕ್ ಮಾಡುತ್ತಿದ್ದವರಿಗೆ ಅಖಾಡಕ್ಕೆ ಹಿಡಿದು ದಂಡ ವಿಧಿಸಿದ್ದಾರೆ. ನಗರದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ಮಕ್ಕಳು ಬೇಕಾಬಿಟ್ಟಿ ವಾಹನ ಚಾಲನೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಸವಾರರನ್ನ ಹಿಡಿದು ದಂಡ ಹಾಕ್ತಿದ್ದಾರೆ. ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಬೈಕ್ ಮೇಲೆ ಓಡಾಡ್ತಾರೆ. ನಾನೇ ಪೊಲೀಸರ ಕಣ್ ಮುಂದೆ ಆಗ್ತಾ ಇದೆ, ಎಲ್ಲ ಹಿಡೀರಿ ಅಂದ್ರೆ ಮೇಡಮ್ ಅವೆಲ್ಲ ಮಾಡಕ್ಕಾಗಲ್ಲ, ಒತ್ತಡ ಇದೆ ಅಂದ್ರು. ಅದಕ್ಕೆ ಇವತ್ತು ನಾನು ಬಂದು ನಿಂತ್ಕೊಂತೇನೆ, ಬನ್ನಿ ಬುದ್ಧಿ ಕಲ್ಸನ ಅವ್ರಿಗೆ. ಇನ್ನು ಪೇರೆಂಟ್ಸು ಮಕ್ಕಳಿಗೆ ಈ ಥರ ಗಾಡಿ ಕೊಡಬಾರ್ದು. ಅದು ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಮಕ್ಕಳಿಗೆ ಈ ಥರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ ಕೊಟ್ಟರೆ 25,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ತಂದೆ ತಾಯಿ. ಮತ್ತು ಮಕ್ಕಳಿಗೆ ಜುವೆನೈಲ್ ಕೋರ್ಟಲ್ಲಿ ಕೇಸ್ ಆಗುತ್ತೆ, ಮತ್ತು ಆ ಗಾಡಿಯ ರಿಜಿಸ್ಟ್ರೇಷನೇ ರದ್ದಾಗಿ ಹೋಗುತ್ತೆ. ಅದ